ಶಿರಾಲಂಕೃತ ಪಾಂಡುರಂಗ ದೇವಸ್ಥಾನದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ವಿಶ್ವ ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆ ಅಂಗವಾಗಿ ಶಿರಾ ಟೌನ್ ವೃತ್ತದ ವತಿಯಿಂದ ಪೋಷಣ್ ಮಾಸಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜನಾಯ್ಕ ಎಸ್, ಶಿರಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಹಿರಿಯ ಸಿವಿಲ್ ನ್ಯಾಯಾಧೀಶರು, JMFC ಶಿರಾ ಶ್ರೀಮತಿ ಗೀತಾಂಜಲಿ ಜಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಸುಮಾರು 40 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡಿ ಗೌರವಿಸಲಾಯಿತು. ನ್ಯಾಯಾಧೀಶರಾದ ಗೀತಾಂಜಲಿ ಜೀರವರು ಮಾತನಾಡಿ, ತೊಟ್ಟಿಲು ತೂಗುವ ಕೈ ದೇಶ ನಡೆಸಬಲ್ಲದು ಎಂಬ ತನ್ನ ತೋರಿಸಿಕೊಟ್ಟ ಎಷ್ಟೋ ಉದಾಹರಣೆಗಳು ನಮ್ಮ ದೇಶದಲ್ಲಿವೆ. ಹುಟ್ಟುವ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿ ಬೆಳೆಸಿ ಒಳ್ಳೆಯ ಪ್ರಜೆಯಾಗಿ ಮಾಡುವ ಜವಾಬ್ದಾರಿ ತಮ್ಮ ಮೇಲೆ ಇದೆ, ಹಾಗೆ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಎಂದರು. ಸರ್ಕಾರಗಳು ಅದರಿಂದ ಒಂದು ನಮ್ಮ ಸಂವಿಧಾನದಿಂದ ಪ್ರೇರಿತವಾಗಿ ಹಲವಾರು ಒಂದು ಅಭಿಯಾನಗಳನ್ನ ಹಮ್ಮಿಕೊಳ್ಳುತ್ತೆ. ಅದರಲ್ಲಿ ಈ ಪೋಷಣ ಅಭಿಯಾನ ಕೂಡ ನಿಮ್ಮದೇ ಒಂದು, ನಾನು ಇಲ್ಲಿಗೆ ಬಂದಾಗ ಅನಿಸ್ತಾ ಇತ್ತು ಇದೇ ಒಂದು ಸೆಪ್ರೇಟ್ ಲೋಕ ಅನಿಸ್ತಾ ಇತ್ತು. ಎಲ್ಲ ಸಣ್ಣ ಸಣ್ಣ ಮಕ್ಕಳು, ತಾಯಿದಿಯರು ಮತ್ತು ಗರ್ಭಿಣಿಯರು, ನಿಮ್ಮದೇ ಒಂದು ಪ್ರಪಂಚ, ನಾವೇ ಒಂದು ಬೇರೆ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲೆಲ್ಲ ನಗು, ಮಕ್ಕಳು, ಕೇಕೆ ಅದೆಲ್ಲ ನೋಡಿ ಕೇಳಿ ಸಂತೋಷ ಆಯಿತು. ಯಾವುದೇ ಒಂದು ವ್ಯಕ್ತಿ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೂ ಅವ್ರಿಂದ ಯಾರಾದರೂ ಒಬ್ಬರು ಇದೇ ಇರ್ತಾರೆ ಸಕ್ಸಸ್ಫುಲ್ ಅವರ ಲೈಫ್ಗೆ, ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಯಾರಾದರೂ ಸರಿ. ಅದರಿಂದ ಒಂದು ಜೀವನದಲ್ಲಿ ತಾಯಿಯ ಪಾತ್ರ ತುಂಬ ಮಹತ್ವ ಆಗಿರುತ್ತೆ. ನಾವೆಲ್ಲ ಮನೇಲಿ ಉಳ್ಕೊಬಿಟ್ವಿ, ನಾವೇನು ಮಾಡೋಕ್ಕಾಗಲಿಲ್ಲ, ನಾವು ಮನೇಲಿದ್ದೀವಿ ಅಂತ ಯಾರೂ ನೀವು ನಿಮ್ಮ ಬಗ್ಗೆ ಕೀಳರಿಮೆ ಬೆಳೆಸ್ಕೊಳ್ಬೇಡಿ. ಒಂದು ಸಮಾಜಕ್ಕೆ ನೀವು ಎಂಥ ಮಕ್ಕಳನ್ನ ಕೊಡ್ತಾ ಇದ್ದೀರಾ ಅಂದರೆ ಅವ್ರ ಭವಿಷ್ಯ ಈಗಾಗಲೇ ಕಾಣಿಸ್ತಾ ಇದೆ. ಅಲ್ಲಿ ಕೃಷ್ಣ ಇದ್ದಾರೆ, ರಾಧೆ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಮಕ್ಕಳು. ಅವ್ರನ್ನ ನೀವು ಆ ಥರ ಮಾಡಿದ್ರೆ ಸಾಕು, ನಿಮ್ಮ ಕನಸು ಏನಿದೆ ಆ ಮಕ್ಕಳ ಮುಖಾಂತರ ನೀವು ಸಾಧಿಸ್ಬೋದು. ಒಂದು ಯಶಸ್ವಿ ಜೀವನ, ಒಂದು ತಾಯಿಗೆ ಒಂದು ಒಂದು ಎಷ್ಟು ಮಹತ್ವ ಇದೆ ಅಂದರೆ ತೊಟ್ಟಿಲು ತೂಗೋ ಕೈ ಒಂದು ದೇಶವನ್ನು ಕೂಡ ನಡೆಸಬಲ್ಲದು ಅಂತ ಎಲ್ಲ ಸಾಬೀತು ಮಾಡಿದ್ದಾರೆ. ಸೊ ನಾವು ಮನೇಲಿ ಉಳ್ಕೊಂಡ್ವಿ, ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋದನ್ನು ಬಿಟ್ಟು ಈ ಸಮಾಜಕ್ಕೆ ನೀವು ಮನೇಲೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಈಗ ನಮಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಈಗ ನೋಡ್ತಾ ಇರ್ತೀವಿ ಎಲ್ಲೋದ್ರೂ ಅತ್ಯಾಚಾರ, ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇದೆಲ್ಲ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ ನಾವು ಮನೇಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಮ್ಮ ಮನೇಲಿ ಹೆಣ್ಮಕ್ಳು ಹೇಗಿರ್ತಾರೆ, ಬೇರೆ ಮನೆ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ಅಂತ ನಾವು ಟ್ರೀಟ್ ಮಾಡ್ಬೇಕಂತ ನೀವು ಸಣ್ಣ ಮಕ್ಕಳಿಂದ ಕಲ್ಸಿ ಬನ್ನಿ, ನೀವು ಅವ್ರಿಗೆ ಎಜುಕೇಷನ್ ಕೊಡಿ. ಶಿಶು ಅಭಿವೃದ್ಧಿ ಅಧಿಕಾರಿ ರಾಜನಾಯ್ಕರವರು ಮಾತನಾಡಿ, ಒಬ್ಬ ತಾಯಿ ಗರ್ಭವತಿಯಾದಾಗಿನಿಂದ 3 ವರ್ಷದವರೆಗೆ ಉತ್ತಮ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದು, ತಾಯಿ ಗರ್ಭವತಿಯಾದ 9 ತಿಂಗಳಲ್ಲಿ ಉತ್ತಮ ಆಹಾರ ತೆಗೆದುಕೊಂಡರೆ ಕನಿಷ್ಠ ಶೇಕಡ 73% ಮಗು ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಯೇ ವೃದ್ಧಿಯಾಗುತ್ತದೆ. ಹಾಗೂ ಎಲ್ಲರೂ ಉತ್ತಮ ಆಹಾರ, ತರಕಾರಿ ಜೊತೆ ತಪಾಸಣೆ, ನಿಯಮಿತ ವ್ಯಾಯಾಮ ಮಾಡಿ ತಾಯಿ ಮತ್ತು ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಶಿರಾ ವಕೀಲರ ಸಂಘದ ಅಧ್ಯಕ್ಷ ಧರಣೀಶ್ ಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕರು ಪ್ರಸನ್ನ ಕುಮಾರ್ ಎಸ್ಎಂ, ಶಿರಾ ಟೌನ್ ವೃತ್ತದ ಅಂಗನವಾಡಿ ಮೇಲ್ವಿಚಾರಕಿ ಕಮಲಮ್ಮ, ACDPO ಶರಾವತಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಎಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾವು ಯೋಚನೆ ಮಾಡಿ, ನಮ್ಮ ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಗು ಇರುತ್ತೆ, ಆ 9 ತಿಂಗಳಲ್ಲಿ ಮಗುವಿನ ಭೌತಿಕ ಅಂದರೆ ಮಾನಸಿಕ ಭೌತಿಕ ಬೆಳವಣಿಗೆ ಆಗುತ್ತೆ, ಶೇಕಡ 73% ಬೆಳವಣಿಗೆ ತಾಯಿಯ ಗರ್ಭದಲ್ಲಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಪೌಷ್ಟಿಕ ಆಹಾರ ಒಂದು ತಗೊಳ್ತಾ ಇದ್ದರೆ ಆ ಮಗುವಿನ ಒಂದು 73% ಮಾನಸಿಕವಾದಂತಹ ಒಂದು ಬೆಳವಣಿಗೆ ಆಗಿಲ್ಲ ಅಂದರೆ ಆ ಮಗು ಪರಿಸ್ಥಿತಿ ಆಗ್ಬೋದು. ಇದರ ಬಗ್ಗೆ ಒಂದು ಯೋಚನೆ ಮಾಡಿ. ಎರಡನೇದು, ನಾವು ನಿರೀಕ್ಷೆ ಮಾಡ್ತಾ ಇರೋದು ಒಂದು ಆರೋಗ್ಯವಂತ ಮಗುವನ್ನ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮದುವೆ ಮಾಡ್ತೀವಿ. ಆದರೆ ನಾವು ಮಾಡ್ತಿರುವಂತಹ ಅನೇಕ ಮದುವೆಗಳಲ್ಲಿ ಬಾಲ್ಯ ವಿವಾಹ ಒಳಗಡೆ ಆದರೆ 18 ವರ್ಷದ ಒಳಗಡೆ ಆ ಮಗುವಿನಾದರೂ
ವಿವಾಹ ಆದರೆ ಆ ಎರಡೂವರೆಗೆ ತೂಕದ ಮಗುವನ್ನ ಆ ಗರ್ಭದಲ್ಲಿ ಆ ಮಗು ಪೋಷಿಸಲಿಕ್ಕೆ ಸಾಧ್ಯನೇ ಆಗಲ್ಲ. ಅಂತ ಸಂದರ್ಭದಲ್ಲಿ ಆ ಮಕ್ಕಳ ತೂಕ ಎರಡೂವರೆ ಕೆಜಿಗಿಂತ ಕಡಿಮೆ ಆದಾಗ ಅಪೌಷ್ಟಿಕ ಮಕ್ಕಳು ಹುಟ್ಟಾಗ್ತಾರೆ. ಅದಕ್ಕೋಸ್ಕರ ನಾವು ಈ ವರ್ಷದಲ್ಲಿ 2024 ಒಂದು ಪೋಷಣ ಅಭಿಯಾನದ ಘೋಷವಾಕ್ಯ ಏನಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಅಂತ 2024 ಘೋಷವಾಕ್ಯ ಸುಪೋಷಿತ ಕಿಶೋರಿ. ಕಿಶೋರಿ ಇರಬೇಕಾದ್ರೆ 14-18 ವರ್ಷದೊಳಗೆ ಕಿಶೋರಿ ಇರಬೇಕಾದ್ರೇನೆ ಆ ಕಿಶೋರಿ ನಾವು ಸುಪೋಷಿತವಾಗಿ ಮಾಡಿದ್ರೆ ಸಶಕ್ತ ನಾರಿ ಈ ಸಮಾಜಕ್ಕೆ ನಾವು ಕೊಡುಗೆಯಾಗಿ ನೀಡ್ತೀವಿ ಅನ್ನೋ ಉದ್ದೇಶದ ಮೇಲೆ ಸುಪೋಷಿತವಾದಂತಹ ಒಂದು ಕಿಶೋರಿಯಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ತಾ ನಾವು ಈ ವರ್ಷದ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 1 30 ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ತಳಮಟ್ಟದಲ್ಲಿ ಎಲ್ಲ ಸಮುದಾಯ ಸಹಕಾರದೊಂದಿಗೆ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಒಂದು ವಾರದಿಂದ ನಾವು ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿಗಳನ್ನು ಕೂಡ ಉತ್ತಮವಾಗಿ ಮಾಡಿಕೊಂಡು ಆ ಹೋಬಳಿ ಮಟ್ಟದಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ತಿಳುವಳಿಕೆ ಮೂಡಿಸುವಂತ